ಹಾಯ್ ಎವ್ರಿವನ್, ವೆಲ್ಕಮ್ ಟು ಟ್ಯಾಝಲ್ ಬೈ ಹೇಮಾ. ಇವತ್ತಿನ ವೀಡಿಯೋಗೆ ನಾನು ಈ ಥರ ವೀಟ್ ಬೀಡ್, ರಿಂಗ್ ಬೀಡ್ ಮತ್ತು ಫ್ಲವರ್ ಬೀಡ್, ಆಮೇಲೆ ಗೋಲ್ಡನ್ ಬೀಡ್ ತಗೊಂಡಿದ್ದೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಡಿಸೈನಲ್ಲೇ ಮೂರು ವೆರೈಟೀಸ್ ತೋರಿಸ್ತಾ ಇದ್ದೀನಿ. ವಿಡಿಯೋ ಫುಲ್ ನೋಡಿ ನಿಮಗೆ ಯಾವ ರೀತಿ ಮಾಡಿದ್ದೀನಿ ಅಂತ ಗೊತ್ತಾಗುತ್ತೆ. ಸ್ಟಾರ್ಟಿಂಗಲ್ಲಿ ನಾನು ಯಾವಾಗಲೂ ಥರ ಟೂ ಟೈಮ್ಸ್ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿ ದಾರ ಮೇಲೆ ಮಾಡಿಕೊಂಡು ನಾನಿವಾಗ ವೀಟ್ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ. ಇದು ಸ್ಮಾಲ್ ಸೈಜ್ ಟ್ಯೂಬ್ ಬೀಡಿಗೆ ಸ್ವಲ್ಪ ಕಟ್ಸಿರುತ್ತೆ. ವೀಟ್ ಗೋಧಿ ಅಂತ ಏನು ಹೇಳ್ತೀವಿ ಆ ಥರ ಇರುತ್ತೆ ನಿಮಗೆ ಶೇಪ್. ಈ ಬೀಡ್ ತೊಗೊಂಡಿದ್ದೀನಿ. ತೊಗೊಂಡು ಅದು ಹಾಕಿ ಆದಮೇಲೆ ಮೂರು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ಮೂರು ಚೈನ್ ಹಾಕಿ ಮತ್ತೆ ದಾರ ಮೇಲೆ ಮಾಡಿಕೊಂಡು ಇನ್ನೊಂದು ವೀಟ್ ಬೀಡನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಫಸ್ಟಿಗೆ ನೀವು ಇದು ಕ್ಲಾತಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಎಷ್ಟು ಡಿಸ್ಟೆನ್ಸ್ ಬೇಕು ಅಂತ ನೋಡ್ಕೊಂಡು ಮಾಡಿ. ಸ್ಟಾರ್ಟಿಂಗಲ್ಲಿ ಎಷ್ಟು ಡಿಸ್ಟೆನ್ಸ್ ನೋಡ್ಕೊಂಡು ಮಾಡಿದ್ಮೇಲೆ ನೆಕ್ಸ್ಟ್ ನಾವು ಈ ರೀತಿ ಬೀಡ್ ಅಟ್ಯಾಚ್ ಮಾಡಬೇಕಾದ್ರೆ ಸೇಮ್ ಅದೇ ಡಿಸ್ಟೆನ್ಸ್ ಬಿಟ್ಟು ನಾವು ಎಲ್ಲ ಬೀಡನ್ನು ಅಟ್ಯಾಚ್ ಮಾಡಬೇಕು. ಫಸ್ಟಿಗೆ ಕರೆಕ್ಟಾಗಿ ನಿಮ್ಗೆ ಎಷ್ಟು ಬೇಕು ಅಂತ ನೋಡಿಕೊಂಡು ಕ್ಲಾತಿಗೆ ಅಟ್ಯಾಚ್ ಮಾಡ್ಕೋಬೇಕು. ಇದಾದಮೇಲೆ ನಾಲ್ಕು ಚೈನ್ ಹಾಕ್ಕೊಳ್ತಾ ಇದ್ದೀನಿ. ನಾಲ್ಕು ಚೈನ್ ಹಾಕಿ ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿ ಮತ್ತೆ ರಿಂಗ್ ಬೀಡ್, ಇವಾಗ ದಾರ ಸ್ವಲ್ಪ ಮೇಲೆ ಮಾಡಿಕೊಂಡು ರಿಂಗ್ ಬೀಡ್ ಒಳಗೆ ಫ್ಲವರ್ ಬೀಡ್ ಆ್ಯಡ್ ಮಾಡಿ ಇಲ್ಲಿ ನಾನು ಥ್ರೆಡ್ಡಿಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಬೀಡ್ ಲಾಕ್ ಮಾಡಿ ಅದನ್ನು ಕ್ಲಾತಿಗೆ ಲಾಕ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಕರೆಕ್ಟಾಗಿ ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಕ್ಲಾತಿಗೆ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿ ಆದಮೇಲೆ ಮತ್ತೆ ನಾಲ್ಕು ಚೈನ್, ಫೋರ್ ಚೈನ್ ಹಾಕಿ ಇದನ್ನು ಕರೆಕ್ಟಾಗಿ ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿ ಕ್ಲಾತಿಗೆ ಲಾಕ್ ಮಾಡ್ಕೋಬೇಕು. ಇವಾಗ ಮತ್ತೆ ದಾರ ಮೇಲೆ ಮಾಡಿಕೊಂಡು ನಾವು ವೀಟ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಮೂರು ಚೈನ್ ಹಾಕಿ ಅಗೇನ್ ಒಂದು ವೀಟ್ ಬೀಡನ್ನ ಆ್ಯಡ್ ಮಾಡಬೇಕು. ವೀಟ್ ಬೀಡನ್ನ ಆ್ಯಡ್ ಮಾಡಿ ಬೀಡನ್ನ ಲಾಕ್ ಮಾಡಿ ಪ್ರೀವಿಯಸ್ ನಾವು ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ, ಈ ವೀಟ್ ಬೀಡ್ ಲಾಕ್ ಮಾಡಬೇಕಾದ್ರೆ ಎಷ್ಟು ಗ್ಯಾಪ್ ಬಿಟ್ಟಿರ್ತೀವಿ ಅಂತ ನೋಡಿ ಸೇಮ್ ಡಿಸ್ಟೆನ್ಸಲ್ಲಿ ನಾವು ಇವಾಗ ಲಾಕ್ ಮಾಡ್ಕೋಬೇಕು. ಒಂದು ಹಾಫ್ ಇಂಚ್ ತನಕ ಬಿಟ್ಟಿದ್ದೀನಿ ನಾನು. ಹಾಫ್ ಇಂಚ್ ಗ್ಯಾಪಲ್ಲಿ ನಾನು ಇದನ್ನ ಲಾಕ್ ಮಾಡ್ತಾ ಇದ್ದೀನಿ. ಮತ್ತೆ ನಾಲ್ಕು ಚೈನ್, ನೆಕ್ಸ್ಟು ರಿಂಗ್ ಬೀಡು ವಿತ್ ಫ್ಲವರ್ ಬೀಡನ್ನ ಆ್ಯಡ್ ಮಾಡಬೇಕು. ಇದೇ ರೀತಿ ಫಸ್ಟ್ ಸ್ಟೆಪ್ನ ಮಾಡಬೇಕು. ತುಂಬ ಸಿಂಪಲ್ ಆಗಿರುತ್ತೆ ಫಸ್ಟ್ ಸ್ಟೆಪ್. ಇದೇ ರೀತಿ ಪೂರ್ತಿಯಾಗಿ ನಾವು ಫಸ್ಟ್ ಸ್ಟೆಪ್ನ ಕಂಟಿನ್ಯೂ ಮಾಡಬೇಕು. ಇವಾಗ ನಾನು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ. ನಾನು ಸೇಮ್ ಥ್ರೆಡ್ಡೇ ಯೂಸ್ ಮಾಡ್ತಾ ಇರೋದ್ರಿಂದ ನಾನು ಎಲ್ಲಿಗೆ ಎಂಡ್ ಮಾಡಿದ್ದೀನಿ ಅಲ್ಲಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬ್ಯಾಕ್ ಸೈಡ್ ಅಂದರೆ ರಾಂಗ್ ಸೈಡಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೆ ಬೇಡ ಅಂದರೆ ನೀವು ಇಲ್ಲಿ ದಾರನ ಟ್ರಿಮ್ ಮಾಡಿ ಮತ್ತು ನೀವು ಇಲ್ಲಿ ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ಇಲ್ಲಿಂದನೇ ಸ್ಟಾರ್ಟ್ ಮಾಡ್ಕೊಂಡು ಬನ್ನಿ. ನಿಮಗೆ ಕಂಫರ್ಟೇಬಲ್ ಇಲ್ಲ ಅಂದರೆ ನೀವು ಫಸ್ಟಿಂದನೇ ಸ್ಟಾರ್ಟ್ ಮಾಡ್ಕೊಬನ್ನಿ. ನಾನು ಇವಾಗ ರಾಂಗ್ ಸೈಡಿಂದನೇ ವರ್ಕ್ ಮಾಡ್ತಾ ಇದ್ದೀನಿ ಸೇಮ್ ಥ್ರೆಡ್ ಆಗಿರೋದ್ರಿಂದ. ಇವಾಗ ಬೀಡ್ ಲಾಕ್ ಮಾಡಿರ್ತೀವಲ್ಲ ಆ ಥ್ರೆಡ್ಡಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ನಾವು ಸಿಂಗಲ್ ಕ್ರೋಷೆ ವರ್ಕ್ ಮಾಡಬೇಕು. ಇಲ್ಲಿ ನಾನು ಈ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಮೂರು ಸಿಂಗಲ್ ಕ್ರೋಷೆ ವರ್ಕ್ ಮಾಡ್ತಾ ಇದ್ದೀನಿ. ಮೂರು ಸಿಂಗಲ್ ಕ್ರೋಷೆ ಆದಮೇಲೆ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಮೂರು ಚೈನ್ ಗ್ಯಾಪಿಗೆ ನಾವು ಈ ಮೂರು ಚೈನ್ ಗ್ಯಾಪ್ ಇದೆಯಲ್ಲ ಇಲ್ಲಿ ನಾವು ಡಬಲ್ ಕ್ರೋಷೆನ ವರ್ಕ್ ಮಾಡ್ತಾ ಇದ್ದೀನಿ. ಎರಡಕ್ಕೊಂದು ಎರಡಕ್ಕೊಂದು. ಇವಾಗ ಮತ್ತೆ ದಾರ ಮೇಲೆ ಮಾಡಿ ನಾನಿಲ್ಲಿ ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ ಆ್ಯಡ್ ಮಾಡ್ತಾ ಇದ್ದೀನಿ.
ಬೀಡ್ ಪಾಸ್ ಮಾಡಿ ಥ್ರೆಡ್ಗೆ. ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಗೊಂಡು ಮೂರು ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಮತ್ತೆ ಥ್ರೆಡ್ಗೆ ಬೀಡ್ ಪಾಸ್ ಮಾಡಿ ಅಗೇನ್ ಮೂರು ಚೈನ್ ಗ್ಯಾಪಲ್ಲಿ ಡಬಲ್ ಕ್ರೋಷೆ ಕಂಬನ ವರ್ಕ್ ಮಾಡಬೇಕು. ಇವಾಗ ಮತ್ತೆ ನಾವು ಬೀಡ್ ಆ್ಯಡ್ ಮಾಡ್ಕೊಳ್ಳೋಣ. ಬೀಡ್ ಆ್ಯಡ್ ಮಾಡಿ ಬೀಡನ್ನ ಥ್ರೆಡ್ಗೆ ಪಾಸ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ಡಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಒಂದ್ಸಲ ದಾರ ತಗೊಂಡು ಮೂರು ಚೈನ್ ಗ್ಯಾಪಲ್ಲಿ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು. ಇವಾಗ ಮತ್ತೆ ಬೀಡ್ ಆ್ಯಡ್ ಮಾಡಿ ಹಾಗೆ ನಾವು ಡಬಲ್ ಕ್ರೋಷೆ ಕಂಬನ ವರ್ಕ್ ಮಾಡ್ತಾ ಇರೋದು. ಇಲ್ಲಿ ನಾನು 6 ಬೀಡ್ಗಳು ಬರೋ ಥರ ಆ್ಯಡ್ ಮಾಡ್ತಾ ಇದ್ದೀನಿ. ನಾವು 6 ಬೀಡ್ ಹಾಕಿದಾಗ ನಮಗೆ ಇಲ್ಲಿ 3 ಐ ಮೀನ್ 7 ಡಬಲ್ ಕ್ರೋಷೆ ಕಂಬ ಇರುತ್ತೆ. ಈ 3 ಚೈನ್ ಗ್ಯಾಪಲ್ಲಿ 7 ಕಂಬಗಳಿರುತ್ತೆ, ಡಬಲ್ ಕ್ರೋಷೆ ಕಂಬ 6 ಬೀಡ್ ಇರುತ್ತೆ. 6 ಬೀಡು 7 ಕಂಬಗಳಿರುತ್ತೆ. ಇವಾಗ ಈ 3 ಚೈನ್ ಗ್ಯಾಪಲ್ಲಿ ನಾವು ವರ್ಕ್ ಮಾಡಿ ಆದಮೇಲೆ ಹಾಗೇ ನಾವು ಬೀಡ್ ಲಾಕ್ ಮಾಡಿರ್ತೀವಲ್ಲ ಥ್ರೆಡ್, ಆ ಥ್ರೆಡ್ಡಲ್ಲಿ ಮತ್ತೆ 3 ಸಿಂಗಲ್ ಕ್ರೋಷೆನ ಮಾಡಬೇಕು. ನೋಡಿ, ಈ ಬೀಡ್ ಲಾಕ್ ಮಾಡಿರೋ ಥ್ರೆಡ್ಡಲ್ಲಿ ಮತ್ತೆ 3 ಅಂದರೆ 3 ಸಿಂಗಲ್ ಕ್ರೋಷೆ ವರ್ಕ್ ಮಾಡಬೇಕು. ತ್ರೀ ಟೈಮ್ಸ್ ಸಿಂಗಲ್ ಕ್ರೋಷೆ ಹಾಕಿ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಇದೆಯಲ್ಲ, ಈ 4 ಚೈನ್ ಗ್ಯಾಪಲ್ಲಿ ನಾವು 3 ಸಿಂಗಲ್ ಕ್ರೋಷೆಗಳನ್ನ ವರ್ಕ್ ಮಾಡೋಣ. 1 2 3 4 ಚೈನ್ ಗ್ಯಾಪಲ್ಲಿ ನಾವು 3 ಸಿಂಗಲ್ ಕ್ರೋಷೆಗಳನ್ನ ವರ್ಕ್ ಮಾಡಬೇಕು. ಇದಾದಮೇಲೆ ನೀಡಲ್ ಮೇಲೆ ದಾರ ತಗೊಂಡು ಈ ರಿಂಗ್ ಇರುತ್ತಲ್ಲ, ರಿಂಗ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಡಬಲ್ ಕ್ರೋಷೆ ಕಂಬ ದಾರ ಮೇಲೆ ಮಾಡಿ ಅಗೇನ್ ನಾನಿಲ್ಲಿ ಸ್ಮಾಲ್ ಸೈಜ್ ಗೋಲ್ಡನ್ ಬೀಡ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಬೀಡ್ ಆ್ಯಡ್ ಮಾಡಿ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ತಗೊಂಡು ರಿಂಗ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಹಾಗೆ ಥ್ರೆಡ್ಡಿಗೆ ಬೀಡ್ನ ಪಾಸ್ ಮಾಡಿ ಡಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಎರಡಕ್ಕೊಂದು ಎರಡಕ್ಕೊಂದು. ಇವಾಗ ಮತ್ತೆ ಬೀಡ್ ಆ್ಯಡ್ ಮಾಡಿ ಬೀಡ್ನ ಥ್ರೆಡ್ಡಿಗೆ ಪಾಸ್ ಮಾಡಿ ನೀಡಲ್ ಮೇಲೆ ಒಂದ್ಸಲ ದಾರ ತಗೊಂಡು ರಿಂಗ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ದಾರ ತಗೊಬಂದು ಎರಡಕ್ಕೊಂದು ಎರಡಕ್ಕೊಂದು ಡಬಲ್ ಕ್ರೋಷೆ ಕಂಬ. ಹಾಗೆ ಥ್ರೆಡ್ಡಿಗೆ ಬೀಡ್ ಪಾಸ್ ಮಾಡಿ ಇನ್ನೊಂದು ಡಬಲ್ ಕ್ರೋಷೆ ಕಂಬ ಮಾಡ್ಕೊಳ್ಳೋಣ. ಇದೇ ರೀತಿ ನಮಗೆ ಆಫ್ ಬೀಡ್ ಆಫ್ ರಿಂಗ್ ಬೀಡು ಕವರ್ ಆಗೋ ತನಕ ನಾವು ವರ್ಕ್ ಮಾಡಬೇಕು. ಈ ರಿಂಗ್ ಬೀಡು ಸೈಜಿಗೆ ನಾನು 8 ಬೀಡು 9 ಕಂಬಗಳನ್ನ ಹಾಕ್ಕೊಂಡಿದ್ದೀನಿ. 8 ಗೋಲ್ಡನ್ ಬೀಡು, ಬೀಡ್ ಕೌಂಟ್ ಬಂದು 8, ಕಂಬದು ಕೌಂಟ್ ಬಂದು 9 ಕಂಬಸ್ ಹಾಕ್ಕೊಂಡಿದ್ದೀನಿ. ಇಲ್ಲಿ ನಾವು ಬೀಡ್ನ ಲಾಕ್ ಮಾಡ್ತಾ ಇಲ್ಲ, ಬೀಡ್ ಆ್ಯಡ್ ಮಾಡಿ ಆದಮೇಲೆ ಡೈರೆಕ್ಟಾಗಿ ನಾವು ನೀಡಲ್ ಥ್ರೆಡ್ ತಗೊಂಡು ರಿಂಗ್ ಒಳಗೆ ನೀಡಲ್ ಇನ್ಸರ್ಟ್ ಮಾಡಿ ಡಬಲ್ ಕ್ರೋಷೆ ಕಂಬಗಳನ್ನ ಮಾಡ್ಕೊಳ್ತಾ ಇದ್ದೀವಿ. ಇಲ್ಲಿ ನಾನು 8 ಬೀಡ್ಸ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಈ ರಿಂಗ್ ಸೈಜ್ಗೆ. ಇದಕ್ಕಿಂತ ಬಿಗ್ ಸೈಜ್ ರಿಂಗ್ ತಗೊಂಡ್ರೆ ನೀವು ಅದಕ್ಕೆ ತಕ್ಕನಾಗಿ ನೀವು ಕಂಬಗಳು ಮತ್ತು ಬೀಡನ್ನ ಇನ್ಕ್ರೀಸ್ ಆರ್ ಡಿಕ್ರೀಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೆಕ್ಸ್ಟು 4 ಚೈನ್ ಗ್ಯಾಪಲ್ಲಿ ಮತ್ತೆ ನಾನು 3 ಸಿಂಗಲ್ ಕ್ರೋಷೆ, ಇಲ್ಲಿ ಡಬಲ್ ಕ್ರೋಷೆ ವರ್ಕ್ ಮಾಡಿ ಆದಮೇಲೆ ಅದನ್ನು ಡೈರೆಕ್ಟಾಗಿ ನಾನಿಲ್ಲಿ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಅದಾದಮೇಲೆ ಮತ್ತೆ 2
ಸಿಂಗಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಈ ಥ್ರೆಡ್ ಗ್ಯಾಪಲ್ಲಿ ವೀಟ್ ಬೀಡ್ ಆ್ಯಡ್ ಮಾಡಿರ್ತೀವಲ್ಲ ಆ ಥ್ರೆಡ್ ಗ್ಯಾಪಲ್ಲಿ ನಾನು ಆ ಥ್ರೆಡ್ಡಿಗೆ ಮೂರು ಸಿಂಗಲ್ ಕ್ರೋಷೆಗಳನ್ನ ವರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಸ್ವಲ್ಪ ಬ್ಲರ್ ಆಗಿದೆ, ನಾನು ನೋಟಿಸ್ ಮಾಡಿಲ್ಲ ವೀಡಿಯೋ ಮಾಡಬೇಕಾದ್ರೆ. ಈ ಪಾರ್ಟ್ ಮಾತ್ರನೇ ಸ್ವಲ್ಪ ಬ್ಲರ್ ಆಗಿದೆ, ಆದರೆ ಈ ಸ್ಟೆಪ್ನ ಬಂದು ನಾನು ಫಸ್ಟು ತೋರಿಸಿರ್ತೀನಲ್ವ, ಸೇಮ್ ಅದೇ ಸ್ಟೆಪ್ಪೇ. ಮೂರು ಸಿಂಗಲ್ ಕ್ರೋಷೆ ಹಾಕ್ಕೊಂಡು ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಡಬಲ್ ಕ್ರೋಷೆ ಕಂಬ ಮಾಡ್ಕೋಬೇಕು. ಇವಾಗ ಮತ್ತೆ ಇಲ್ಲಿ ತೋರಿಸಿದ್ನಲ್ಲ ಒಂದು ಬೀಡು ಒಂದು ಕಂಬ ಇದೇ ರೀತಿಯೇ ವರ್ಕ್ ಮಾಡಬೇಕು. ನೋಡಿದ್ದು ವರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಈ ರಿಂಗ್ ಬೀಡಿಗೆ ಬರೀ ಡಬಲ್ ಕ್ರೋಷೆ ಕಂಬ ಪೀಕಾಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಬೀಡ್ ಆ್ಯಡ್ ಮಾಡ್ತಾ ಇಲ್ಲ, ಇದು ನಾನು ಬೀಡನ್ನ ಫಸ್ಟು ನೋಟಿಸ್ ಮಾಡಿಲ್ಲ. ಬೀಡು ಆಚೆ ಸೈಡ್ಗೆ ಇರಬೇಕಿತ್ತು, ಇನ್ನೊಂದು ಹಾಫು ರೈಟ್ ಸೈಡಲ್ಲಿ ಇರಬೇಕಿತ್ತು, ರಾಂಗ್ ಸೈಡಿಗೆ ಬಂದಿದೆ. ಆದರೆ ನಾನು ಕಂಪ್ಲೀಟ್ ಮಾಡಿದ್ಮೇಲೆ ನೋಟಿಸ್ ಮಾಡಿದೆ, ಆಮೇಲೆ ನಾನು ಆ ಬೀಡನ್ನ ರೈಟ್ ಸೈಡಿಗೆ ಬರೋ ಥರ ಮೂವ್ ಮಾಡಿಕೊಂಡೆ. ಕಷ್ಟ ಏನಿರಲಿಲ್ಲ, ಸ್ವಲ್ಪ ರೊಟೇಟ್ ಮಾಡಿದೆ, ಸ್ಮೂತಾಗಿ ರೊಟೇಟ್ ಮಾಡಿದಾಗ ಅದು ಕರೆಕ್ಟಾಗಿ ಅಲ್ಲಿ ಸೆಟ್ಟಾಯಿತು. ಇನ್ ಕೇಸ್ ನೀವು ಈ ಥರ ಏನಾದರೂ ರಾಂಗ್ ಸೈಡ್ಗೆ ಹಾಕಿಬಿಟ್ರೆ, ಈ ಥರ ರಿಂಗ್ ಬೀಡಲ್ವಾ, ಇದು ಕರೆಕ್ಟಾಗಿ ರೊಟೇಟ್ ಆಗುತ್ತೆ, ಸ್ಮೂತಾಗಿ ಹ್ಯಾಂಡಲ್ ಮಾಡಿದಾಗ ಈಸಿಯಾಗಿ ರೊಟೇಟ್ ಮಾಡ್ಬೋದು. ಇಲ್ಲಿ ನಾನು ಡಬಲ್ ಕ್ರೋಷೆ ಕಂಬಗೆ ಪೀಕಾಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿನೂ ನಾನು ಎಂಟು ಪೀಕಾಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಸಿಂಪಲ್ ಆಗಿದೆ, ಅದಕ್ಕೆ ಇಷ್ಟೇ ತೋರಿಸ್ತಾ ಇದ್ದೀನಿ. ಕಂಬ ಅಂದಮೇಲೆ ಮೂರು ಚೈನ್ ಹಾಕ್ಕೊಂಡು ಕಂಬದ ಮೇಲೆ ಲಾಕ್ ಮಾಡಿಕೊಂಡು ಪೀಕಾಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಎಂಟು ಕಂಬ ಪೀಕಾಟ್ ಮಾಡಿಕೊಂಡು ಲಾಸ್ಟಿಗೆ ಒಂದೇ ಒಂದು ಪ್ಲೇನ್ ಆಗಿ ಡಬಲ್ ಕ್ರೋಷೆ ಕಂಬ ಹಾಕಿ ನಾಲ್ಕು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ತಾ ಇದ್ದೀನಿ. ಇವಾಗ ಮತ್ತೆ ಇನ್ನೂ ಎರಡು ಸಿಂಗಲ್ ಕ್ರೋಷೆ. ಮತ್ತೆ ಈ ವೀಟ್ ಬೀಡಲ್ಲಿ ವರ್ಕ್ ಮಾಡಬೇಕು. ಇನ್ನೊಂದು ವೆರೈಟಿ ನಾನು ಇವಾಗ ಲಾಸ್ಟಲ್ಲಿ ತೋರಿಸ್ತೀನಿ ಹೇಗೆ ಮಾಡಿದ್ದೀನಿ ಅಂತ. ನೋಡಿದ್ದು ಈ ರೀತಿ ಆಗಿರುತ್ತೆ ಕಂಪ್ಲೀಟ್ ಮಾಡಿದಾಗ. ಇದು ಬೀಡ್ ಹಾಕಿರೋದು, ಇದು ಬೀಡ್ ಹಾಕಿರೋದು, ಇಲ್ಲಿ ಇಲ್ಲಿ ಪೀಕಾಟ್ ಮಾಡ್ಕೊಂಡಿರೋದು. ನೆಕ್ಸ್ಟು ಕುಚ್ಚು ಕಟ್ಕೊಂಡಿರೋ ಇದರಲ್ಲಿ ನಾನು ಮೂರು ಬೀಡ್ ಬರೋ ಥರ, ಎರಡು ಸೈಡ್ ಮೂರು ಬೀಡ್ ಬರೋ ಥರ ಮಾಡಿಕೊಂಡು ಸೆಂಟರಲ್ಲಿ ಎರಡು ಚೈನ್ ಹಾಕಿ ಕುಚ್ಚು ಕಟ್ಟೋದಕ್ಕೆ ಸ್ಪೇಸ್ ಮಾಡ್ಕೊಂಡಿದ್ದೀನಿ. ನಾನು ಇಲ್ಲಿ ಬರೀ ಬೀಡ್ ಹಾಕಿದ್ದಾಗ ಎಂಟು ಬೀಡ್ ಹಾಕಿದ್ದೆ, ಇಲ್ಲಿ ಕುಚ್ಚು ಕಟ್ಟಿರೋದಕ್ಕೆ ನಾನು ಎರಡು ಬೀಡನ್ನ ಕಡಿಮೆ ಮಾಡಿಕೊಂಡು ಆ ಜಾಗದಲ್ಲಿ ಆ ಸ್ಪೇಸಲ್ಲಿ ನಾನು ಕುಚ್ಚು ಕಟ್ಕೊಂಡಿದ್ದೀನಿ. ಕಂಪ್ಲೀಟ್ ಆದಮೇಲೆ ಈ ರೀತಿ ಕಾಣಿಸುತ್ತೆ, ತುಂಬ ನೀಟಾಗಿ ಬಂದಿದೆ, ತುಂಬ ಚೆನ್ನಾಗಿದೆ. ಫ್ರೆಂಡ್ಸ್, ನೀವೇನಾದರೂ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಯಾರಿಗಾದರೂ ರೆಫರ್ ಮಾಡಬೇಕು ಅಂದರೆ ಶೇರ್ ಮಾಡಿ, ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡಿ. ಫ್ರೆಂಡ್ಸ್, ಇದೇ ರೀತಿ ನಾನು ಡಿಫ್ರೆಂಟ್ ಆಗಿರೋದು ಹೊಸ ಹೊಸ ಡಿಸೈನ್ ಅಥವಾ ಡಿಫ್ರೆಂಟ್ ಆಗಿರೋ ಡಿಸೈನ್ ನಾನು ತೋರಿಸ್ತಾನೆ ಇರ್ತೀನಿ. ನಿಮ್ಗೆ ಇಷ್ಟ ಆದರೆ ನೀವೂ ಟ್ರೈ ಮಾಡ್ಬೋದು. ಹೊಸ ಡಿಸೈನ್ ಅಂದರೆ ನಮಗೊಂದು ಚೇಂಜಸ್ ಇರುತ್ತಲ್ವ, ಹಾಕಿರೋ ಡಿಸೈನ್ನೇ ಹಾಕಿ ಹಾಕಿ ನೋಡಿ ಹೊಸ ಡಿಸೈನ್ ತೋರಿಸಿದಾಗ ನಮಗೊಂದು ಚೇಂಜಸ್ ಇರುತ್ತೆ, ಒಂದು ಇನ್ನೂ ವರ್ಕ್ ಮಾಡಲಿಕ್ಕೆ ನಮ್ಗೆ ಇಂಟ್ರೆಸ್ಟ್ ಬರುತ್ತೆ. ಆ ರೀತಿ ಹೊಸ ಹೊಸ ಡಿಸೈನ್ಗಳನ್ನ ತೋರಿಸ್ತಾ ಇರ್ತೀನಿ. ಹಾಗೆ ನಮ್ಮ ಚಾನಲ್ಗೂ ಸಪೋರ್ಟ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್, ನೋಡಿ ತುಂಬ ನೀಟಾಗಿ ಬಂದಿದೆ, ಮೂರು ವೆರೈಟಿ ಇದೆ. ನೀವು ಇದನ್ನು ವರ್ಕ್ ಮಾಡಬೇಕಾದ್ರೆ ಯಾವ ವೆರೈಟಿ ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬೋದು, ನಿಮ್ಮ ಟೇಸ್ಟಿಗೆ ತಕ್ಕನಾಗಿ ನೀವು ಯಾವ ರೀತಿ ಬೇಕಾದ್ರೂ ಚೂಸ್ ಮಾಡ್ಕೋಬೋದು. ನನಗೆ ಬೀಡ್ ಹಾಕಿರೋದು ತುಂಬ ಇಷ್ಟ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.